ಶತಾಯಗತಾಯಕ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲುವಂತ ಪಡವನ್ನ ತೊಟ್ಟಿದೆ ಬಿಜೆಪಿ ಪಾಳಿಯ ಮರಳಿ ಅಧಿಕಾರವನ್ನ ಪಡೆಯುವಂತ ಪಡವನ್ನ ತೊಟ್ಟಿದೆ ಕೆಲವೇ ತಿಂಗಳಿನಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯತಾಯಿದೆ ಇದಕ್ಕಾಗಿ ಪದೇ ಪದೇ ರಾಜ್ಯಕ್ಕೆ ಕೇಂದ್ರ ನಾಯಕರು ಆಗಮಿಸುತ್ತಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರ ರಣತಂತ್ರ ಏನು ಹಾಗಾದ್ರೆ ಫೆಬ್ರವರಿಯಲ್ಲೂ ಕೂಡ ಮೂರು ಬಾರಿ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ राज्य के प्रधानी नरेंद्र मोदी हागे चुनावना चाणक्य अमित शाह भेटिया जनवरी तिंगलू कूड़ा ना सततवागी केंद्र नायक भेटिया गमन जेपी नड्डा प्रधानी मोदी अमित शाह सालु सालु भेटिया राज्य के मत फेब्रवरी तिंगलू कूड़ा मूर्मूर बारी राज्य प्रवासवन्न कैगोल्लारी अन्नुवंता माहिती आ मूलक मत भेटे बीजेपी हाईकमांड राज्य अखाड़ हदगोळिसुत्ता इवरु ड्रैगन फ्रूट कृषि माडि प्रति एकरेगे ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕೆಲವೇ ತಿಂಗಳಿನಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯತಾ ಇರುವಂತ ಹಿನ್ನೆಲೆಯಲ್ಲಿ ಈ ರಣತಂತ್ರವನ್ನ ಬಿಜೆಪಿ ಪಾಳಿಯ ರೂಪಿಸಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ ಮಧುಸೂದನ್ ಕಳೆದ ತಿಂಗಳಿನ ಭೇಟಿಯ ಸಂದರ್ಭದಲ್ಲಿ ಯಾವ ಯಾವ ಭಾಗಕ್ಕೆ ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಅನ್ನು ಮಾಡಿದ್ರು ಹೈಕಮಾಂಡ್ ನಾಯಕರು ಅನ್ನುವಂತದನ್ನ ಗಮನಿಸಿದ್ವಿ ಈ ಬಾರಿ ಕೂಡ ಸತತವಾಗಿ ಭೇಟಿಯನ್ನ ಕೊಟ್ಟಿದ್ದಾರೆ ಕೇಂದ್ರದ ನಾಯಕರು ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಈ ಬಾರಿ ಯಾವ ರಣತಂತ್ರವನ್ನ ಹೊತ್ತು ಬರಲಿದ್ದಾರೆ ವಿದ್ಯಾ ಪ್ರಮುಖವಾಗಿ 2023 ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಕರ್ನಾಟಕವನ್ನ ಮತ್ತೊಮ್ಮೆ ಕಮಲತೆಕ್ಕೆಗೆ ತರಬೇಕು ಅಂತ ಹೈಕಮಾಂಡ್ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿರೋ ತರ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಈಗಾಗಲೇ ಜನವರಿ ತಿಂಗಳಲ್ಲಿ ಮೇಲಿಂದ ಮೇಲೆ ರಾಜ್ಯಕ್ಕೆ ಆಗಮಿಸಿದಂತ ಕೇಂದ್ರದ ಪ್ರಮುಖರಾಗಿರುವಂತ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಏನು ರಾಜ್ಯಕ್ಕೆ ಆಗಮಿಸಿದ್ರು ಇದರ ಒಂದು ಸರಣಿ ಪ್ರವಾಸ ಮುಂದುವರಿತಾ ಇದೆ ಈ ವರ್ಷ ಈ ತಿಂಗಳು फेब्रवरी ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಮೂರು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸುತ್ತಾರೆ ಇನ್ನು ಜೆಪಿ ನಡ್ಡಾ ಅವರ ಕಾರ್ಯಕ್ರಮ ಫಿಕ್ಸ್ ಆಗಬೇಕಾಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಪ್ರವಾಸ ಫಿಕ್ಸ್ ಆಗಬೇಕಾಗಿದೆ ಇತ್ತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಪ್ರವಾಸ ಕೂಡ ಫೆಬ್ರವರಿ ತಿಂಗಳದು ಫಿಕ್ಸ್ ಆಗಬೇಕಾಗಿದೆ ಆದರೆ ಈಗ ಸಿಕ್ತಿರುವಂತ ಮೂಲಗಳ ಮಾಹಿತಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ ತಿಂಗಳಲ್ಲಿ ಮೂರು ಬಾರಿ ಕರ್ನಾಟಕಕ್ಕೆ ಆಗಮಿಸುತ್ತಾ ಇದ್ದಾರೆ ಇತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಮೂರು ಬಾರಿ ರಾಜ್ಯಕ್ಕೆ ಆಗಮಿಸುತ್ತಾ ಇದ್ದಾರೆ ಒಂದು ಕಡೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಪಕ್ಷದ ಸಂಘಟನೆಗೂ ಕೂಡ ಒತ್ತನ್ನು ನೀಡುತ್ತಾ ಮತಗಳ ಕ್ರೋಢೀಕರಣ ಮಾಡ್ತಾ ಇದ್ದಾರೆ ರ್ಯಾಲಿಗಳ ಮೂಲಕ ಹುಬ್ಬಳ್ಳಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದೇನು ಯಾದಗಿರಿಯಲ್ಲಿ ಏನು ಮಾಡಿದ್ದೇನು ಕಲಬುರಗಿಯಲ್ಲಿ ಮಾಡಿದ್ದೇನು ಮತಗಳ ಕ್ರೋಢೀಕರಣ ರ್ಯಾಲಿಗಳನ್ನು ಮಾಡೋದ್ರ ಮೂಲಕ ಇದೇ ರೀತಿಯಲ್ಲಿ ಅಮಿತ್ ಶಾ ಅವರು ನೇರವಾಗಿ ರ್ಯಾಲಿಯನ್ನ ಮಾಡೋದ್ರ ಮೂಲಕ ಕುಂದಗೋಳದಲ್ಲಿ ಮತಗಳ ಬೇಟೆಯನ್ನ ಮಾಡಿದಂತದ್ದು ಈಗ ಕಣ್ಮುಂದೆ ಇದೆ ಇದೇ ಮತಗಳ ಬೇಟೆ ಮುಂದುವರಿತಾ ಇದೆ ಫೆಬ್ರವರಿ 6ನೇ ತಾರೀಕು ಬೆಂಗಳೂರು ನಗರ ಜಿಲ್ಲೆ ಮತ್ತೆ ತುಮಕೂರು ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ನೀಡುತ್ತಾರೆ ಇದಾದ ಬಳಿಕ ಬೆಂಗಳೂರಿನ ಹೊರವಲಯದಲ್ಲಿ ನಡೆಯುವ ಅಂತ ಏರ್ ಶೋನಲ್ಲೂ ಕೂಡ ಲೋಕಾರ್ಪಣೆ ಚಾಲನೆ ನೀಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರೆ ಅದು 2ನೇ ಪ್ರವಾಸ ಫೆಬ್ರವರಿ 12ನೇ ತಾರೀಕು ಇದಾದ ಬಳಿಕ ಫೆಬ್ರವರಿ 27ನೇ ತಾರೀಕು ಶಿವಮೊಗ್ಗಕ್ಕೆ ಆಗಮಿಸುತ್ತಾರೆ ಶಿವಮೊಗ್ಗದಲ್ಲಿ ನಿರ್ಮಾಣ ಆಗಿರುವಂತ ನೂತನ ವಿಮಾನ ನಿಲ್ದಾಣದ ಲೋಕಾರ್ಪಣೆ ಮಾಡಲಿಕ್ಕೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ತಿಂಗಳಲ್ಲಿ ಮೂರು ಬಾರಿಯ ರಾಜ್ಯ ಪ್ರವಾಸ ಆದ್ರೆ ಇತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರದು ಕೂಡ ಮೂರು ಪ್ರವಾಸ ಬಾಕಿ ಇದೆ ಇದೇ ತಿಂಗಳ 11ನೇ ತಾರೀಕು ಕರಾವಳಿ ಭಾಗಕ್ಕೆ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ ಕರಾವಳಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಅವರು ಭಾಗಿಯಾಗ್ತಾರೆ ಅಲ್ಲಿನ ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಅದು ಹೀಗಾಗಿ ನಳಿನ್ ಕುಮಾರ್ ಕಟೀಲ್ ಕ್ಷೇತ್ರಕ್ಕೆ ಪ್ರಧಾನಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ ಇದಾದ ಬಳಿಕ 21ನೇ ತಾರೀಕು ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿ ಜಿಲ್ಲೆಗೆ ಅವರು ಆಗಮಿಸ್ತಾ ಇದ್ದಾರೆ ರಾಮುಲು ಅವರಿಗೆ ಶಕ್ತಿ ತುಂಬಬೇಕು ಜೊತೆಗೆ 7 ಜಿಲ್ಲೆಗಳಲ್ಲೂ ಕೂಡ ಪಕ್ಷ ಬಲವರ್ಧನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿಗೆ ಭೇಟಿಯನ್ನು ನೀಡುತ್ತಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದಾದ ಬಳಿಕ ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ರಾಜ್ಯಕ್ಕೆ ಆಗಮಿಸೋ ಅಂತ ಸಾಧ್ಯತೆ ಇದೆ ಹೀಗಾಗಿ ಒಂದು ತಿಂಗಳಲ್ಲೇ ಇಬ್ಬರು ಘಟಾನುಘಟಿ ನಾಯಕರು ರಾಜ್ಯಕ್ಕೆ ಮೇಲಿಂದ ಮೇಲೆ ಬರ್ತಾರೋಂತದ್ದು ಮತಗಳ ಕ್ರೋಢೀಕರಣಕ್ಕೆ ಬೇರೆ ಯಾವ ಕಾರಣನೂ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ವಿದ್ಯಶ್ರೀ ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ